ಚಂದ್ರೆ, ಯಾಕೆ ನಾನು ಇಷ್ಟು ಜೋರಾಗಿ ಹೇಳ್ಕೊಂಡ್ ಬರ್ತಾ ಇದ್ಯಾ? ಯಾಕೆ ಅಂದ್ರೆ ನಿನ್ ಹತ್ರ ಹಾಡ್ ಕಲಿಯಕ್ಕೆ. ನಿನ್ಗೆ ಯಾವ ಕಲ್ಸ ಹಾಡನ್ನು ಕಲ್ಸಲ್ಲ ಹೋಗೋ? ಅಯ್ಯೋ ಹಿಂಗ್ಯಾಕ ಹೇಳ್ತೀಯಾ? ಯಾಕೆಂದ್ರೆ ನಿನ್ಗೆ ಹಾಡ್ ಕಲಿಸ್ತ್ರೆ ಅವನೆಲ್ಲ ಕಳ್ಸೈತ್ರಿ ನಿಮ್ ಮಾವ. ನನ್ಗೆ ಬೈತಾನೆ ಕಣೆ ಅವನು. ಅಯ್ಯೋ ಚೆಲ್ವಾ, ನಮ್ಮ ಅವನ ಬಗ್ಗೆ ಯಾಕೆ ಸಿಟ್ಟಾಗ್ತೀಯಾ? ನಾನು ಹೇಳ್ತಿದ್ದೀನಲ್ಲ ಶುರು ಮಾಡು. ಆಗಲ್ಲ ಆಗಲ್ಲ, ಅವತ್ ನಿಮ್ ಮಾವ ನನಗೆ ಹೊಡಿಬೇಕಾದ್ರೆ ಸುಮ್ ನಿಂತಿದ ನೋಡ್ತಾ. ಅಯ್ಯೋ ಅವತ್ ಬಂದ್ಬಿಡಿದೆ ಆ ಕೆಲ್ಸ ಪ್ಲೀಸ್ ಚೆಲ್ವಾ, ಗನ್ಬೇಡ. ನಿನ್ನ ಜೀವ ಅಲ್ವಾ, ನಿನ್ನ ಪ್ರಾಣ ಅಲ್ವಾ, ನೀನ್ ಇಲ್ಲ ಕಣ, ಇಲ್ಲ ಕಣ. ಓಹೋ ಹಾಗೇನೆ, ಸರಿ ಸರಿ ಆಯ್ತು. ಹೌದಾ? ಇಲ್ಲಿ ಬೇಡ ಕಣ. ಸರಿ ಚೆನ್ನಿ ಆಯ್ತು, ನಾಳೆ ಕೊಡೋ ಅಂತ. ಇವತ್ ನಿನ್ಗ ಹಾಡ್ ಕಲ್ಸ್ಕೊಡ್ಬೇಕು. ಕಲ್ಸ್ಕೊಡ್ತೀನಿ, ಹಿಂದಿನ ಕಾಲದಲ್ಲ ಮಜ್ಜೆ ಹೇಳ್ತಿರಲ್ಲ, ಅದೇ ಹಾಡಿ ಹೇಳ್ಕೊಡ್ತೀನಿ. ಅದೇ ಹೇಳ್ಕೊಡ್ತೀನಿ ಆಯ್ತಾ? ತರವಲ್ಲ ತಗಿಲಿಲ್ಲ ಮಲೆನಾಡ್ ಅಡಿಕೆ ಆಯ್ತಾ? ಅದು ಹಾಡು ಹೇಳ್ತೀನಿ, ಅಂತ ಹಾಡಾದ್ರೆ ನೀನ್ ಹೇಳ್ಕೊಡ್ಬೇಕು. ಮಲೆನಾಡ್ ಅಡಿಕೆ ಮೈಸೂರು ವಿಳ್ಳೆದೆಲೆ ಬೇರೆ ತರೆ ತಂಪು ಮತ್ತೆ
ನಿನ್ನ ಮಾರಕ್ಕೆ ಯಾವ ಹಣ್ಣು ಸಿಗ್ಲಿಲ್ವಾ? ಕುದುರ್ ತುಕ್ಕಿರ ಬಾಳೆಣ್ಣೆ ಬೇಕಾಗಿತ್ತಲ್ಲ ನಿನ್ಗೆ. ಏನೋ ಬಾಳೆ ಮಾರ್ತಾ ಇದ್ಯಾ, ಸ್ವಲ್ಪ ನಿನ್ ಬಾಳೆಣ್ಣೆ ಕೆಳಗಿಳಿಸಿದ್ರೆ ಅದ್ ಹೆಂಗವೆ ಅಂತ ನಾನು ನೋಡ್ಬಿಡ್ತೀನಿ. ನೀವು ಒಂದ್ ಬಾರಿ ನಂದಕ್ಕೆ ನೋಡ್ಬಿಡ್ರೆ ತಿನ್ನೋರ್ಗು ಬಿಡಂಗಿಲ್ಲ. ಏನಾದ್ರು ತಿನ್ನೋರ್ಗು ಬಿಡಂಗಿಲ್ಲ. ನೀನ್ ಹಿಂಗ ಹೇಳ್ತಾ ಇದ್ರಿ, ನಿನ್ ಬಾಳೆ ನೋಡ್ಬೇಕಂತ ಬಹಳ ಆಸೆ ಆಗ್ತಿದೆ. ನೀನ್ ಬಾಳೆ ಹೆಂಗದೆ ಅಂತ ತೋರ್ಸಿದ್ಯಾ? ದೇಗೋ ಚಿನ್ನಿ ದೇಗೋ, ಇದು ದೊಡ್ಡದು ಬಾಳೆ. ಮುಂದೆ ಎಲ್ಲ ಅಪ್ಪಚ್ಚಿ ಆಗ್ಬಿಟ್ಟೈತಲ್ವ ನಿಮ್ ಬಾಳೆ. ಹೌದಾ ಹಸಿ? ನಂಗೇನೆ ಅಂದ್ರು ದೊಡ್ಡ ದೊಡ್ಡ ಬಾಳೆಣ್ಣೆ ಕೊಡೋಕ್ ಹಸಿ. ಅರೆ ಚೆನ್ನಿ, ದೊಡ್ಡದು ಬಾಳೆ ಅಂತ ಕಡೆ ಬರ್ತಾವ್ ನನಗೆಲ್ಲ ಸಣ್ಣ ಬಾಳೆ ನಡಿಯಲ್ಲ ಕಣೋ. ನನ್ಗೇನಿದ್ರು ದಪ್ಪ ದಪ್ಪ ಕುದುದ್ದುಗಿರೋ ದೊಡ್ಡ ಬಾಳೆ ಅಂತಂದ್ರೆ ಹೊಟ್ಟೆ ತುಂಬೋಯ್ತದೆ. ಆತ ಚಿನ್ನಿ, ನಿಮ್ದು ಮನ್ಸಿಗೆ ಬಂದೈತೆ ಅಂದ್ಮೇಲೆ ದೊಡ್ಡದು ಬಾಳೆನೆ ಕೊಡ್ತಾವ. ಅದೇ ಹೇಳಿದ್ರ ತೋರ್ಸು ಸ್ವಲ್ಪ ನಿನ್ ಬಾಳೆಣ್ಣ. ಹೇಳ್ಗಳ ಬಿಡಕ್ಕೆ ನಾಚಿಕೆ ಅವನಿಗೆ. ಸರಿ ಕಾಚಿ ಒಂದ್ ಕೊಡು, ನಿನ್ ಬಾಳೆಣ್ಣ ರುಚಿ ಹೆಂಗದೆ ಅಂತ ನೋಡ್ಬಿಡ್ತೀನಿ. ಹೆಂಗ್ ರುಚಿದ ಬಿಚ್ಚಕ್ಕೂ ಬರಕಿಲ್ಲ ಅದಕ್ಕೆ. ಎಷ್ಟ್ ಬೇಕಾದ್ರೂ ಕೊಡ್ತಾವ. ಆದ್ರೆ ನಾನೇ ಅಯ್ಯೋ ಎತ್ತು ತುತ್ತು ಎಲ್ಲ ಕೊಡ್ತಾಗದಲ್ಲ ನಿನ್ ಬಾಳೆ. ನಾವೇ ನಿಮ್ಗೆ ತಿನ್ನಿಸ್ತಾವ ನೋಡ್ರಪ್ಪ. ಅವ್ರ ಬಾಳೆ ಅವನೇ ಅವ್ನ ಕೈ ಯಾರು ತಿನ್ನಿಸ್ತಾರಂತೆ. ಈ ಚಾನ್ಸ್ ಯಾರಿಗೆ ಸಿಗಲ್ಲ. ಸ್ವಲ್ಪ ಸಮಾಧಾನ ತಗೋ, ಯಾಕೆ ಯೂಟ್ಯೂಬ್ ಬಂದ್ರೆ ಹೊಸ ಅರ್ಧ ಆಗ್ತಿದ್ಯಾ? ಅದಕ್ಕೂ ವಯಸ್ಸಾಗೋಯ್ತು ಬಿದ್ದೋಯ್ತಾರೆ. ನಿನಗಾಗಿಲ್ಲಲ್ವಾ? ಆಗಿಲ್ಲ ಅಂತ ನಿಧಾನ ತಿಳಿಸು. ನನ್ನ ಅಕ್ಕ ಮಗಳು ಬಾಳ ತಿಳ್ಸಕತ್ತಿಯಲ್ಲ. ಮೇರಣ ಕಾಸಿ ಅಂತ ನಮ್ದು ಬಾಳೆ ವ್ಯಾಪಾರ ಮಾಡ್ತಾರ. ಬಾಯ್ ಅವನ ಹೆಸರು ಕಾಸಿಮ್ ಅಂತ. ಅವನ್ ಕೈಯಾರ ಅವನ್ ಬಾಳೆಣ್ಣು ತಿನ್ನಿಸ್ತಾವನೆ. ತಿನ್ನಕಂತ ಸ್ವಲ್ಪ ಕತ್ತಾಡಕತ್ತೀಯ? ಬಾಳ ತಿಂತ ಬಾಳ ಕೊಡೋಣಿಗ ಹಾಗೆಲ್ಲ ಕಂಡ್ಕೊಂಡು ಬಾಳ ತಿನ್ಬೋದು. ಅಯ್ಯ ನೀನಂತ ನೀನ್ ತಿನ್ಸಲ್ಲ, ಅದಕ್ಕೆ ಬೇರೆ ನಾನ್ ಯಾಕೆ ಬೇರೆ ಇರ್ತೀನಿ? ನಾನ್ ನಿಮ್ಮ ಸಿಗ್ತೀವಿ ಬಾಯ್ ಗುಣಪ್ಪ ಮಂಗಣ ಚಲ ಬಾಯಣ ಬಾಗಿದ ಪಡಲಪ್ಪ ಬಾಯ್ ತಳ್ಬಿಟ್ರಿ ಮಂಗಣ. ಊನಪ್ಪ ಮಂಗ ಸೊಸೆನೂ ಆಗ್ತಾರ ಬಿಟ್ರೆ ನಿಂಗೆ ಏರ್ತಿನೂ ಆಗ್ತಾರ. ಸಿಕ್ತಾಗ್ಬಿಡ ಚಿತ್ರವಾ, ಏಕೆ ಬಳಕಾವ ಏನ್ಲ ಅದು ಇಲ್ಲ ಅಂತ ಕಾಲೆ. ಅರೆ ಕಾಲ ನೀನೋ ಬೇಡ, ನಿಮ್ ಬಾಳೆನೋ ಬೇಡ, ನಡಿಯಪ್ಪ ಮೊದ್ಲು ನಿಂದ ನೀನು. ಚಿತ್ರಬಾಯಿ ಹಾಗನ್ಬಿಡಿ ಚಿತ್ರಬಾಯಿ, ಏಕೆ ಬಾಳೆ ಕಾವ. ಅರೆ ಚಿತ್ರಬಾಯಿ, ನಮ್ ಜೊತೆ ಬಾಳೆ ನಿಮ್ದು ತಿಂದ್ರೆ ನಿಮಗೆ ಮುಂಜಾನೆ ಸಾಲ ಆಗ್ತಾವ. ನೀ ಬಾಳ ತಿನ್ನಿಸ್ರು ಸಾಲ ಆಗ್ತೈತೆ, ತಿನ್ನಿಸ್ತೇನು ಸಾಲ ಆಗ್ತೈತೆ. ಅದು ಗೊತ್ತಿಲ್ಲ ನಿನ್ಗೆ, ಅದೇ ಬೇರೆ ಇದಕ್ಕೆ ರೊಕ್ಕ ಬೇಡ ಕೊಟ್ಟು ಬುಟ್ಟಿಗೆ ಹಾಕಬೇಕಂತ ಮಾಡಿದ್ಯ ಮಗಳ. ಮರಿಲಿಕ್ಕೆ ನನ್ನ ಯಾವಾಗ ಇಟ್ಕೊಳಕ್ ಬರಕಿಲ್ಲ, ಅದೇ ಉದ್ರೋಯ್ತು ಜಾಗ ಖಾಲಿ ಮಾಡೋ ಮಾಡಿದ ನೀನು. ಚಿತ್ರಬಾಯ್ ಏಕೆ ಪಾಯಿಂಟ್ ನೀನು ಬೇಡ, ನಿನ್ ಬಾಳೆನು ಬೇಡ. ಮೋದಿಲಿಂದ ಚಿತ್ರಬಾಯ್ ನಿಮ್ದು ಕಾರ್ಯಕರ್ತ ನೀ ಕರೆಕ್ಟ್ ಆಗಿದ್ರೆ ಆಯ್ಕೆ.
ಜೊತೆ ಓಡೋದತ್ತ ಇಲ್ಲ ಇಲ್ಲ ಆಮೇಲೆ ನಾ ಬಿಡ್ಬೇಕಾಯ್ತ ದಾರ ಓಡಿಸ್ಬಿಟ್ಟಿದ್ಯಲ್ಲ ಮುಂದಕ ಮುಂದೆ ಕುಡ್ತಾ ಇರೋ ನಿನ್ನಂತ ಸುಂದರಿ ಯಾರಿಲ್ಲ ಯಾರಿಲ್ಲ ನೀನಾರೆ ನನಗೆ ಬೇಡ ಗಜೇಂದ್ರ ಏನ ಗಜೇಂದ್ರ
ಸತ್ಯಕ್ಕೆ ಸಾಧಿಸಿರೋದು ಸಾಧಿಸದೇ ಅಷ್ಟು, ಸಾಧಿಸಬೇಕಾದ್ರು ಸಾಧನವಷ್ಟಿದೆ. ಬಿಸಿ ಹೇಳ್ತೀನಿ ಕೇಳು ಗಜೇಂದ್ರ, ಮುಂದೆ ತಲೆಗೆ ಸದ್ಯಕ್ಕೆ ಸುತ್ತಿ ಸದ್ಯಕ್ಕೆ ಗೆದ್ದಿದ್ದೇವೆ, ಮುಂದೆ ನಾವು ಹೆಚ್ಚಿನ ಹುಷಾರಾಗಿರ್ಬೇಕು. ಅದರ ಚಿಂತೆ ಬಿಡೋದು ಮುಂದಿನ ಕೆಲಸ ರಘು, ನಾ ಪ್ರಜ್ವಲ್ ನಾ ಜೈಲು ಇಡಕ್ಕಾಗಲ್ಲ, ನಾಳೆ ನಾವು ಬಿಡುಗಡೆ ಬಿಡುಗಡೆ ಅರ್ಜುನ್ ಇದಕ್ಕೆ ಬಂದ್ರೆ ನಿಮ್ಗಳ ಕೈಯಿಂದ ಏನು ಸಹ ಮಾಡಕ್ಕಾಗಲ್ಲ. ಮೊನ್ನೆ ನನ್ನ ಪ್ರಾಣನೇ ಹೋದಂಗಾಗಿತ್ತು ಗೊತ್ತಾ ನಿಮ್ಗೆ? ಭಯ ಪಡ್ಬೇಡ ಪರಿಸ್ಥಿತಿ ಮುಂದೆ ಆ ರೀತಿ ಆಗಿರುತ್ತೆ. ಕ್ಯಾಂಚನ ಯಾಕೋ ಬೇಸರ ಬಂದಿದ್ದಾರೆ, ಅವಳನ್ನ ಸಂತೋಷ ಪಡಿಸು. ಗಜೇಂದ್ರ ನಡೆಯ ಎದುರುಬೇಡ ಕಾಂಚನ, ಬಂದು ನಡೆದ ಘಟನೆಯಿಂದ ನೀನು ಫುಲ್ ಎದುರಿದ್ದೀಯಾ? ಇಲ್ಲ, ನನ್ಗೆ ಯಾವಾಗ ತುಂಬಾ ಭಯ ಆಗ್ತಿದೆ. ಈ ಕೆಲಸ ನಾವು ಬೇಡವೇ ಬೇಡ, ನಾನು ಇಲ್ಲಿಂದ ಹೊರಟೋಗೋಣ. ಹಣ ಅಂತಿ ಕೈ ಸರವತ್ತಲ್ಲಿ ಹೋಗೋಣ ಅಂತಿದೆಯಲ್ಲ? ಹೌದು, ಹಣ ಅಂತಿ ಮುಖ್ಯನೇ, ಆದ್ರೆ ನಾವು ಪ್ರಾಣನೇ ಹೋದ್ಮೇಲೆ ಹಣ ಅಂತಿ ಇಟ್ಕೊಂಡು ಏನ್ ಮಾಡಕ್ಕಾಗುತ್ತೆ ಹೇಳಿ? ನಾ ಬೇಕು ಹಣ ಅಂತಿ ಕೈ ಸೇರಿದ್ಮೇಲೆ ಎಲ್ಲರೂ ಹೋಗಿ ಪಾರೆ ಹೋಗಿದ್ದಾವಣ. ಸರಿ, ನೀವು ಮಾತಿದ್ದೀನಿ ಆಗ್ಲಿ.
ಮಾಡಿದವರಿಗೆ ಶಿಕ್ಷೆ ಕೊಡಿದ್ದವರು ನಾವು. ಆದ್ರಿಂದ ಮಾಡಿದ ತಪ್ಪಿಗೆ ಜೈಲು ಶಿಕ್ಷೆಯನ್ನು ಅನುಭವಿಸುವಂತ ಆಯ್ತಲ್ಲ ಅಪ್ಪಾಜಿ, ಅನುಭವಿಸುವಂತೆ ಆಯಿತು. ಅಣ್ಣನ ಅರಮನೆಯ ಅಪ್ಪಣೆ ಕೇಳಿ ಬರುತ್ತಿದ್ದ ಪೊಲೀಸರಿಂದು ರಾಜಾರೋಷವಾಗಿ ಊರೊಳಗೆ ತಿರುಗುತ್ತಿದ್ದಾರೆ ಅಪ್ಪಾಜಿ, ತಿರುಗುತ್ತಿದ್ದಾರೆ. ಸೌಂದರ್ಯ ನೀಡಿರುವಾಗ ಈ ಮನೆಯಲ್ಲಿ ದಿನಕ್ಕೊಂದು ಹಬ್ಬ ನಡೆಯುತ್ತೆ, ಕಣ್ಣುಗಳು ಸಾಲುತ್ತಿರಲಿಲ್ಲ. ಆದರೆ ನೀನಿಲ್ಲದ ಮನೆ ಈಗ ಆಳಬಿದ್ದಿದೆ ಸೌಂದರ್ಯ. ನೀನ್ ತಾನೇ ಬಂದ್ರಪ್ಪ, ನನಗೆ ತುಂಬಾ ಹಸುವಾಗಿದೆ, ತಿನ್ನಕ್ಕೆ ನಾನು ಕೊಡ್ತೀಯಪ್ಪ. ಈ ಬಾಬಿ ಒಟ್ಟಿಗೆ ಬಂದಿದ್ದೀ ಅನ್ನ ಕೊಡವ. ಅನ್ನನೂ ಇಲ್ಲ, ರೊಟ್ಟಿನೂ ಇಲ್ಲ, ಹೋಗ್ಬಿಡಕ. ಹಸಿವು ತಾಳಲಾಗುತ್ತಿಲ್ಲ, ನಿನಗೆ ಕೈ ಮುಗಿದು ಕೇಳ್ತೀನಿ, ನನಗೆ ಊಟ ಕೊಡವ, ಊಟ ಕೊಡು. ಸಾಧ್ಯನೇ ಇಲ್ಲ, ಯಾವ ಊಟ ಇಲ್ಲ, ಸುಮ್ನೆ ತೆಪ್ಪಕ್ಕೋಗಿ ಬಿಟ್ಟು. ಏನಪ್ಪ ನಿನ್ನ ಲೀಲೆ, ನಾನು ಹುಟ್ಟಿ ಬೆಳೆದ ಮನೆಯಲ್ಲಿ ನನಗೆ ಅನ್ನ ಇಲ್ಲ. ಶಿವಣ್ಣನ ಬಾಳು ಗೋಳಾಯ್ತಲ್ಲ ದೇವ, ಗೋಳಾಯ್ತಲ್ಲ. ನೀನು ನನಗೆ ಕೊಟ್ಟಿದ್ದ ಅನ್ನ ಅದೇ ರಾಸಾಗಿದೆ ಇಲ್ಲಿ ಕೊಡಪ್ಪ, ಪಾಲಿಗೆ ಬಂದದ್ದು ಪಂಚಾಮೃತ ಅಂತ ಅದನ್ನೇ ಊಟ ಮಾಡುತ್ತೀನಿ. ಮಾನ ಮರ್ಯಾದೆ
ಮೊದಲು ಈ ದರಿದ್ರವನ್ನು ಮನೆಯಿಂದ ಹೊರ ಹಾಕೋ. ಬೇಡ ರಾಜ, ನನ್ನನ್ನ ಹೊರ ಹಾಕೋಬೇಡಿ. ಹಸುವಾಗಿದ್ರೆ ಬೀದಿಲು ಭಿಕ್ಷೆ ಬೇಡ್ತಿದ್ದು, ಅದನ್ ಬಿಟ್ಟು ನನ್ ಮುಂದೆ ಕಣ್ಣೀರ್ ಇಡ್ಬೇಡ. ಯಾಕೆಂದ್ರೆ ಕಣ್ಣೀರಿಗೆ ಕಣಿಕರವಿಲ್ಲದ ಕಟುಕ ನಾನು. ಏನ್ ಮಾಡ್ತಾ ಹೊರಗೋದ್ರೆ ಸರಿ ಇಲ್ಲ ಮಾತಿಂದ ಹೊರಗೋದ್ರೆ ಸರಿ ಇಲ್ಲ ಒಂದು ಕಡೆಯಲ್ಲಿ ಸಮಸ್ಯೆ